ಮೇಕೆದಾಟು ಯೋಜನೆ ಬಗ್ಗೆ ಸರ್ಕಾರದ ನಿಲುವೇನು ಸಿಎಂ ಬೊಮ್ಮಾಯಿ ನಿಲುವಿಗೆ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸುತ್ತಾ ಇದೆಯಾ ಮೇಕೆದಾಟು ಯೋಜನೆ ಬಗ್ಗೆ ಈಗಿರೋ ಸರ್ಕಾರದ ನಿಲುವಾದರೂ ಏನು ಯಾಕೆಂತಂದ್ರೆ ಈಗಾಗಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನಿಲುವಿಗೆ ಕಾಂಗ್ರೆಸ್ ಬೆಂಬಲವನ್ನ ವ್ಯಕ್ತಪಡಿಸಿದೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮೊದಲು ನಿಮ್ಮ ಪಕ್ಷದಲ್ಲಿನ ಕೂಗುಮಾರಿ ಮುಚ್ಚಿಸಿ ಬಿಜೆಪಿ ಅವರಿಗೆ ಯಾಕಿಷ್ಟು ದ್ವಂದ್ವ ನಿಲುವು ಅಂತ ಹೇಳ್ತಾರೆ ನಿಮ್ಮ ಪಕ್ಷದಲ್ಲೇ ಒಗ್ಗಟ್ಟಿಲ್ಲ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನ ಕೊಡ್ತಾರೆ ಅದನ್ನ ಫಸ್ಟ್ ನಿಲ್ಲಿಸೋದಕ್ಕೆ ಹೇಳಿ ತಮಿಳುನಾಡಿನಲ್ಲಿ ಪ್ರಬುದ್ಧ ಮುಖ್ಯಮಂತ್ರಿ ಇದ್ದಾರೆ ತಮಿಳುನಾಡು ಹಠ ಹಿಡಿದ್ರೆ ರಾಜಕೀಯ ಸಂಘರ್ಷ ಅನಿವಾರ್ಯ ಆಗಿಬಿಡುತ್ತೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೀಗಂತ ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಮಾಡೋ ಮೂಲಕ ರಾಜ್ಯ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಟ್ವಿಟರ್ ಮೂಲಕ ತಮಿಳುನಾಡು ಸರ್ಕಾರ ಅದರ ಒಂದು ಟ್ವಿಟರ್ ಅನ್ನು ಕೂಡ ಟ್ವಿಟರ್ ಮೆಸೇಜ್ ಅನ್ನು ಕೂಡ ನಾವು ಗಮನಿಸಬಹುದು ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿನ ರೈತರಿಗೆ ಯಾವ ಹಾನಿಯೂ ಇಲ್ಲ ಗಮನಿಸಬಹುದು ಸಿದ್ದರಾಮಯ್ಯನವರ ಟ್ವೀಟ್ ಅನ್ನು ಏಕೆಂತಂದ್ರೆ ಈ ನಿಟ್ಟಿನಲ್ಲಿ ಬಿಜೆಪಿ ಅವರಿಗೆ ಒಂದು ರೀತಿಯಾಗಿ ದ್ವಂದ್ವ ನಿಲುವಿದೆ ಇನ್ನು ಮೇಕೆದಾಟು ವಿಚಾರದಲ್ಲಿ ಬಿಜೆಪಿಯ ದ್ವಂದ್ವ ನಿಲುವಿನ ಬಗ್ಗೆ ಕೂಡ ಮಾತನಾಡಿದ್ದಾರೆ ಯಾಕೆ ಬಿಜೆಪಿಗೆ ಇಷ್ಟೊಂದು ದ್ವಂದ್ವ ನಿಲುವು ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡೋದು ಯಾಕೆ ಬಿಜೆಪಿಯಿಂದ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ತಂತ್ರವನ್ನು ರೂಪಿಸಲಾಗ್ತಾ ಇದೆಯಾ ಎರಡೂ ರಾಜ್ಯಗಳಲ್ಲಿ ಲಾಭ ಪಡೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆಯಾ ಎರಡು ನಿಲುವಿನ ಹಿಂದಿದೆಯಾ ರಾಜಕೀಯ ಲೆಕ್ಕಾಚಾರ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲೂ ಕೂಡ ರಾಜಕೀಯ ಲೆಕ್ಕಾಚಾರ ಹಾಕ್ತಿದ್ದಾರೆ ವಿವಾದ ಹೆಚ್ಚಾದಷ್ಟು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಲಿದೆಯಾ ಹಾಗಾದ್ರೆ ವಿವಾದ ಹೆಚ್ಚಾಗಲಿ ಅಂತಾನೆ ಹೀಗೆ ಮಾಡ್ತಿದ್ದಾರಾ ವಿವಾದ ಹೆಚ್ಚಾದ್ರೆ ರಾಜಕೀಯ ಲೆಕ್ಕಾಚಾರಗಳಿಗೆ ಏನು ಇರೋದು ಮೇಕೆದಾಟು ವಿಚಾರದಲ್ಲಿ ಬಿಜೆಪಿ ದ್ವಂದ್ವ ನಿಲುವನ್ನ ಕಾಯ್ದುಕೊಳ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿದ್ದಾರೆ ಸೊ ನಮ್ಮ ನಿಲುವು ನಮ್ಮ ಬೆಂಬಲ ಅಂತೂ ಇದ್ದೇ ಇದೆ ಆದರೆ ಬಿಜೆಪಿಯಲ್ಲೇನೆ ಸದ್ಯಕ್ಕೆ ಒಂದು ಮಾತಿಲ್ಲ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯಾಗಿ ಹೇಳ್ತಾರೆ ಸಿಟಿ ರವಿ ಅವರು ನನ್ನ ದೇಶದ ಪರವಾಗಿ ಅಂತ ಹೇಳ್ತಾರೆ ಇನ್ನುಳಿದ ನಾಯಕರು ಮೇಕೆದಾಟಿನ ಜಾರಿ ತರಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಆದರೆ ಎರಡು ನಿಲುವಿನ ಈ ಹಿಂದೆ ಏನಿದೆ ಒಂದು ಕಡೆ ಅಲ್ಲಿನೂ ಕೂಡ ಸರಿಪಡಿಸಬೇಕು ಇಲ್ಲಿ ಇಲ್ಲಿಯ ಜನರನ್ನೂ ಕೂಡ ಒಂದು ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಅಥವಾ ಈ ಗೊಂದಲ ಏನಿದೆ ಅಥವಾ ಈ ಒಂದು ಜಾರಿಗೊಳಿಸುವಂತಹ ನೀತಿ ಏನಿದೆ ಇದು ಇನ್ನೊಂದಷ್ಟು ಜಾಸ್ತಿ ಆಗಲಿ ಜಾಸ್ತಿ ಆದರೆ ಬಹುಶಃ ರಾಜಕೀಯ ಲೆಕ್ಕಾಚಾರಗಳು ಇವ್ರದ್ದು ಇರಬಹುದು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಪುಷ್ಟಿ ನೀಡುವಂತೆ ಬಿಜೆಪಿಯ ದ್ವಂದ್ವ ನಿಲುವಿನ ಹಿಂದೆ ಏನು ಕಾರಣ ಹಾಗಾದರೆ ಏನು ಕಾರಣಗಳು ಬರುತ್ತೆ ಎರಡೂ ರಾಜ್ಯಗಳಲ್ಲಿ ಈ ರಾಜಕೀಯ ಬಿಕ್ಕಟ್ಟು ತಲೆದೋರ್ಲಿ ಅಂತಾನೇ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಹೀಗೆ ಅನೇಕ ವಿಚಾರಗಳಲ್ಲಿ ಬರುತ್ತೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಮೇಕೆದಾಟು ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಇನ್ನೆಲ್ಲ ಮುಗೀತಪ್ಪ ಅನ್ನೋ ಅಷ್ಟೊತ್ತಿಗೆ ಯಾವುದಾದ್ರೂ ಖ್ಯಾತೆ ಬರುತ್ತೆ ಅಲ್ಲೂ ಒಂದೇ ಸರ್ಕಾರ ಇಲ್ಲೂ ಅದೇ ಸರ್ಕಾರ ಕೇಂದ್ರದಲ್ಲೂ ಅದೇ ಸರ್ಕಾರ ಇದ್ರೂ ಕೂಡ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತಂದ್ರೆ ಸಮಸ್ಯೆ ಇರೋದಾದ್ರೂ ಎಲ್ಲಿ ಅಥವಾ ಬಗೆಹರಿಸುವಂತಹ ಬದ್ಧತೆ ಇವ್ರು ಯಾರಿಗೂ ಕೂಡ ಇಲ್ಲವಾ ಅಥವಾ ಇನ್ನೊಂದಷ್ಟು ಕಠಿಣ ಪರಿಸ್ಥಿತಿಗಳನ್ನ ಎದುರಿಸೋಣ ಆಮೇಲೆ ಇದನ್ನ ಬಗೆಹರಿಸೋಣ ಪರಿಹರಿಸೋಣ ಅನ್ನೋ ನಿಟ್ಟಿಗೆ ಏನಾದ್ರೂ ಹೋಗಿದ್ದಾರಾ ರಾಜಕೀಯ ಲೆಕ್ಕಾಚಾರಗಳು ಏನಿದೆ ಇದರ ಹಿಂದೆ ಅಂತ ಶಿಲ್ಪಾ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಇನ್ನೂ ಕೂಡ ದ್ವಂದ್ವ ನಿಲುವಿನಲ್ಲೇ ಇದೆ ಬಿಜೆಪಿ ಯಾಕೆಂದ್ರೆ ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು ಒಂದು ಕಡೆ ಮುಖ್ಯಮಂತ್ರಿಗಳು ನಾನು ಯೋಜನೆಯನ್ನ ಮಾಡಿಯೇ ತೀರ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೊಂದು ಕಡೆ ಬಿಜೆಪಿ ನಾಯಕರು ಕೂಡ ಅದೇ ಸಿಎಂ ಅವರು ಏನ್ ಹೇಳ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಸಿಟಿ ರವಿ ಅವರು ಮಾತ್ರ ದ್ವಂದ್ವ ನಿಲುವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದ್ರೆ ನಾವು ಮೊದಲು ದೇಶವನ್ನ ನೋಡಬೇಕು ದೇಶದ ಒಳಗಡೆ ತಮಿಳುನಾಡು ಬರುತ್ತೆ ಕರ್ನಾಟಕ ಕೂಡ ಬರುತ್ತೆ ನಾನು ರಾಜ್ಯದ ಪರವಾಗಿ ನಾನು ಮಾತನಾಡೋದಕ್ಕಾಗೋದಿಲ್ಲ ಯಾಕೆಂದ್ರೆ ಎರಡೂ ರಾಜ್ಯಗಳನ್ನ ನಾವು ನೋಡಬೇಕಾಗತ್ತೆ ಎರಡೂ ರಾಜ್ಯಗಳ ಒಪ್ಪಿಗೆಯ ಮೇಲೆ ಈ ಒಂದು ಯೋಜನೆ ಬರಬೇಕಾಗತ್ತೆ ಅನ್ನುವಂತಹ ಹೇಳಿಕೆಯನ್ನ ಅವರು ಬಹಿರಂಗವಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಪಕ್ಷದಲ್ಲಿರುವಂತಹ ನಾಯಕರಲ್ಲೇ ಈ ರೀತಿಯಾದಂತಹ ದ್ವಂದ್ವ ಹೇಳಿಕೆಗಳು ಹೊರಬಿದ್ರೆ ಯೋಜನೆ ಕಾರ್ಯಗತ ಆಗೋದು ಹೇಗೆ ಇದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು ಶಿಲ್ಪ ಯಾಕೆಂದ್ರೆ ಒಂದು ಕಡೆ ಸಿಟಿ ರವಿ ಅವರು ಅಣ್ಣಾಮಲೈ ಅವರು ಇಲ್ಲಿ ಐಪಿಎಸ್ ಅಧಿಕಾರಿಯಾಗಿರ್ತಾರೆ ತದನಂತರ ಅವರನ್ನ
ಸಿಟಿ ರವಿ ಅವರೇ ಬಿಜೆಪಿ ಪಕ್ಷಕ್ಕೆ ಸೇರಿಸ್ತಾರೆ ಆನಂತರ ಅವರನ್ನ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ ಅಲ್ಲ ಜೊತೆಗೆ ತಮಿಳುನಾಡಿನ ಬಿಜೆಪಿ ಉಸ್ತುವಾರಿ ಕೂಡ ಸಿಟಿ ರವಿ ಅವರಿಗೆ ಕೊಡಲಾಗುತ್ತೆ ಆ ಒಂದು ಕಾರಣಕ್ಕೆ ಈಗ ಯಾಕೆಂದ್ರೆ ಉಸ್ತುವಾರಿ ಇರೋದ್ರಿಂದ ಸಿಟಿ ರವಿ ಅವರು ಕೂಡ ಈಗ ಹೇಳಿಕೆಯನ್ನ ಕೊಡಕಾಗ್ತಾ ಇಲ್ಲ ಈಗ ನಾಡಿನ ಪರವಾಗಿ ಏನಾದರೂ ಒಂದು ವೇಳೆ ನಿಂತಿದ್ದೆ ಆದರೆ ಇಲ್ಲ ರಾಜ್ಯದ ಪಾಲಿಗೆ ಯೋಜನೆ ಆಗಲೇಬೇಕು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ರೆ ಅಲ್ಲಿ ತಮಿಳುನಾಡು ಜನರ ಕೆಂಗಣ್ಣಿಗೆ ಗುರಿ ಆಗಬೇಕಾಗುತ್ತೆ ಸೋ ಹಾಗಾಗಿ ಸಿಟಿ ರವಿ ಅವರು ಕೂಡ ಈ ವಿಚಾರದಲ್ಲಿ ಬಹಳ ಅಳದು ತೂಗಿ ನೋಡಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅವರಿಗೆ ರಾಜ್ಯಕ್ಕಿಂತ ಹೆಚ್ಚಾಗಿ ನೆಲ ಜಲ ಭಾಷೆ ವಿಚಾರದಲ್ಲಿ ಒಗ್ಗಟ್ಟು ಇರಬೇಕು ಆದರೆ ಸಿಟಿ ರವಿ ಅವರು ಎಲ್ಲೋ ಒಂದು ಕಡೆ ತಮಿಳುನಾಡು ಪರವಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆಗಳು ಈಗ ಉದ್ಭವವಾಗ್ತಾ ಇದೆ ಯಾಕೆಂದ್ರೆ ಅವರು ಅವರನ್ನ ಓಲೈಕೆ ಮಾಡಿಕೊಂಡು ಒಂದು ಕಡೆ ಅಲ್ಲಿನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಓಲೈಕೆ ಮಾಡಿಕೊಂಡು ಮಾತನಾಡ್ತಾರೆ ಅಂದ್ರೆ ಅವರಿಗೆ ಈ ಯೋಜನೆ ಬಗ್ಗೆ ಕಿಂಚಿತ್ತು ಇಚ್ಛಾಶಕ್ತಿ ಇಲ್ಲ ಅವರಿಗೆ ಕೇವಲ ರಾಜಕಾರಣ ಮಾತ್ರ ಬೇಕಿದೆ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸೋ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಯೋಜನೆ ವಿಚಾರದಲ್ಲಿ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಯಾಕೆಂದ್ರೆ ನಾವು ಅಲ್ಲಿ ಡಿಎಂಕೆ ಜೊತೆ ಕೂಡ ಈಗಾಗಲೇ ನಾವು ಕೈ ಜೋಡಿಸಿದ್ದೇವೆ ಅಲ್ಲಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ ಆದರೂ ಕೂಡ ನಾವು ನೆಲಜಲ ಭಾಷೆ ವಿಚಾರದಲ್ಲಿ ನಾವು ರಾಜ್ಯವನ್ನ ಯಾವತ್ತಿಗೂ ಕೂಡ ಬಿಟ್ಕೊಡೋದಿಲ್ಲ ಅಲ್ಲಿ ನಾವು ಡಿಎಂಕೆ ಜೊತೆ ಕೈ ಜೋಡಿಸಿದ್ದೀವಿ ಅನ್ನುವಂತ ಕಾರಣಕ್ಕೆ ನಾವು ಇಲ್ಲಿ ಮೇಕೆದಾಟು ಯೋಜನೆಗೆ ವಿರೋಧವನ್ನ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇಲ್ಲಿ ನೆಲ ಜಲ ಭಾಷೆಯ ವಿಚಾರ ಬಂದಾಗ ನಮ್ಮ ಪಕ್ಷದ ನಿಲುವು ಸ್ಪಷ್ಟವಾಗಿರುತ್ತೆ ನಾವು ಯಾರಿಗೆ ಸಪೋರ್ಟ್ ಕೊಟ್ಟಿರಬಹುದು ಆದರೆ ನಾವು ನಾಡಿನ ಪರವಾಗಿ ನಾವು ನಿಲ್ತೇವೆ ಅನ್ನುವಂತ ಒಂದು ಹೇಳಿಕೆಯನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ವ್ಯಕ್ತಪಡಿಸಿದ್ರು ಇದೀಗಷ್ಟೇ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಸರಣಿ ಟ್ವೀಟ್ಗಳನ್ನ ಇದೇ ಯೋಜನೆ ವಿಚಾರವಾಗಿ ಮಾಡಿದ್ದಾರೆ ಯಾಕೆಂದ್ರೆ ಬದ್ಧತೆ ಇದ್ದಿದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಬಿಜೆಪಿ ನಾಯಕರಿಗೆ ಯೋಜನೆಯನ್ನ ವಿಳಂಬ ಮಾಡ್ತಾ ಇರಲಿಲ್ಲ ಇಲ್ಲ ಸಲ್ಲದ ಸಬೂಬುಗಳನ್ನ ಹೇಳಿ ಯೋಜನೆಯನ್ನ ಮಾಡದೆ ಅದನ್ನ ಮುಂದಕ್ಕೆ ಹಾಕುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರಲಿಲ್ಲ ಈಗಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಯೋಜನೆಯನ್ನ ಜಾರಿ ಮಾಡ್ತೇವೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ಹೇಳಿಕೆಗೆ ನಮ್ಮ ಬೆಂಬಲವಿದೆ ಅವರು ಕೂಡಲೇ ಆ ಯೋಜನೆಯನ್ನ ಕೈಗೆತ್ತಿಕೊಳ್ಳಬೇಕು ಯಾಕೆಂದ್ರೆ ಕುಡಿಯುವ ನೀರಿನ ವಿಚಾರದಲ್ಲಿ ಯಾರ ಅಪ್ಪಣೆಯೂ ಬೇಕಿಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಜೊತೆಗೆ ಕಾವೇರಿ ಕಣಿವೆ ಯೋಜನೆ ಪ್ರದೇಶ ಏನ್ ಬರುತ್ತೆ ನಾಲ್ಕು ರಾಜ್ಯಗಳು ಕೂಡ ಬರುತ್ತೆ ಕೇರಳ ಕರ್ನಾಟಕ ಹಾಗೆ ತಮಿಳುನಾಡು ಮತ್ತೆ ಪುದುಚೇರಿ ಈ ನಾಲ್ಕು ರಾಜ್ಯಗಳಿಗೂ ಕೂಡ ಈಗಾಗಲೇ ನೀರು ಹಂಚಿಕೆ ಆಗಿದೆ ಅವರ ಪಾಲಿನ ನೀರು ನಾವು ತಡಿತಾ ಇಲ್ಲ ಅಂದ್ರೆ ತಮಿಳುನಾಡಿಗೆ ಏನು ಹೋಗುತ್ತೆ ನೀರು 172 ಟಿಎಂಸಿ ನೀರು ಅದನ್ನ ನಾವು ಬಿಡ್ತಾ ಇದ್ದೇವೆ ಅವರ ಪಾಲಿನ ನೀರನ್ನ ನಾವು ತಡಿತಾ ಇಲ್ಲ ಹೆಚ್ಚುವರಿ ನೀರು ಸಮುದ್ರಕ್ಕೆ ವ್ಯರ್ಥವಾಗಿ ಹೋಗ್ತಾ ಇದೆ ಆ ಒಂದು ನೀರನ್ನ ನಾವು ತಡೆದು ಅದರಿಂದ ಬೆಂಗಳೂರು ಮತ್ತೆ ಸುತ್ತಮುತ್ತ ಕುಡಿಯುವ ನೀರಿಗೆ ನಾವು ಅದನ್ನ ಬಳಸ್ಕೊಳ್ಳೋದಕ್ಕೆ ಈ ಮುಂದಾಗಿರುವಂತದ್ದು ನಮ್ಮ ಅಧಿಕಾರದ ಅವಧಿಯಲ್ಲಿ ಈ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ನಾವು ಪೂರ್ಣವಾದಂತಹ ಒಂದು ಪ್ರಯತ್ನವನ್ನ ಮಾಡಿದ್ವಿ ಅನ್ನುವಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಜೊತೆಗೆ ಸಿಟಿ ರವಿ ಅವರಂತ ಹೇಳಿಕೆಗಳಿಗೆ ನಾವು ಗಮನ ಕೊಡೋದು ಬೇಡ ಮುಖ್ಯಮಂತ್ರಿಗಳು ಯಾಕೆಂದ್ರೆ ನಿಮ್ಮ ನಿಲುವು ಏನು ಯೋಜನೆ ಮಾಡಬೇಕಾ ಅಥವಾ ಬೇಡವಾ ನೀವು ಒಂದು ಹೇಳ್ತೀರಿ ನಿಮ್ಮ ನಾಯಕರು ಮತ್ತೊಂದು ಹೇಳ್ತಾರೆ ಅಂದ್ರೆ ನೀವು ರಾಜ್ಯದ ಪರವಾಗಿ ಮಾತನಾಡಿದ್ರೆ ಮತ್ತೊಬ್ಬರು ತಮಿಳುನಾಡಿನ ಪರವಾಗಿ ಮಾತನಾಡ್ತಾ ಇದ್ದಾರೆ ಇದು ಸರಿಯಲ್ಲ ಯಾಕೆಂದ್ರೆ ಮುಂದೆ ಇದೇ ರೀತಿಯಾಗಿ ನೀವು ಹಿಂದೇಟನ್ನು ಹಾಕ್ತಾ ಹೋದ್ರೆ ಮುಂದೆ ರಾಜಕೀಯ ಸಂಘರ್ಷಕ್ಕೆ ನೀವು ಕಾರಣ ಆಗಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಇವತ್ತು ಸಿದ್ದರಾಮಯ್ಯ ಅವರು ಹೊರಹಾಕಿರುವಂತದ್ದು ಶಿಲ್ಪ ಸೊ ಹಾಗಾಗಿ ಈ ವಿಚಾರದಲ್ಲಿ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ಯೋಜನೆಯನ್ನ ಯಾರ ಅಪ್ಪಣೆ ಕೂಡ ಕೇಳೋದಿಲ್ಲ ನಾವು ಯೋಜನೆಯನ್ನ ಜಾರಿ ಮಾಡಿಯೇ ತೀರ್ತೇವೆ ಅಂತೇಳಿ ಅದಕ್ಕೆ ಬದ್ಧತೆಯನ್ನ ಪ್ರದರ್ಶನ ಮಾಡಿ ಆ ಯೋಜನೆಯನ್ನ ಕಾರ್ಯಗತಗೊಳಿಸಬೇಕಾಗತ್ತೆ ಯಾಕೆಂದ್ರೆ ಇಲ್ಲಿ ಇನ್ನೂ ಕೂಡ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ ಅಲ್ಲಿನ ಜಲಶಕ್ತಿ ಸಚಿವರಾಗಿರುವಂತ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ರಾಜ್ಯಕ್ಕೆ ಬರ್ತಾರೆ ವಿಧಾನಸೌಧದಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ಆ ಸಂದರ್ಭದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಲಾಗುತ್ತೆ ಕುಡಿಯುವ ನೀರಿಗಾಗಿ ಮಾತ್ರ ಈ ಯೋಜನೆಯನ್ನು ನಾವು ತರ್ತಾ ಇದ್ದೇವೆ ಇದರಿಂದ ಮತ್ತೆ ನಾವು ಅಲ್ಲಿ ಡ್ಯಾಮ್ ಕಟ್ಟಿದ್ರೂ ಕೂಡ ತಮಿಳುನಾಡಿಗೂ ಉಪಯೋಗ ಆಗತ್ತೆ ಅಂದ್ರೆ ನಾವು ವಿದ್ಯುತ್ ಕುಡಿಯುವ ನೀರಿಗೆ ಬಳಸಿಕೊಂಡು 4.5 ಟಿಎಂಸಿ ನೀರನ್ನ ನಂತರ ಉಳಿದ ನೀರಿನಿಂದ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ನೀರು ಮತ್ತೆ ತಮಿಳುನಾಡಿಗೆ ಹರಿದು ಹೋಗುತ್ತೆ ಅಂದ್ರೆ ನೀರು ಅಣೆಕಟ್ಟೆಯಲ್ಲಿ ಸಂಗ್ರಹ ಮಾಡೋದ್ರಿಂದ ತಮಿಳುನಾಡಿಗೆ ಮತ್ತಷ್ಟು ಉಪಯೋಗ ಆಗತ್ತೆ ಇದರಿಂದ ತೊಂದರೆ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸಾಕಷ್ಟು ಮನವರಿಕೆಯನ್ನು ಮಾಡಿಕೊಳ್ಳಲಾಗಿದೆ ಆಯಿತು ಅಂತೇಳಿ ಹೋದಂತಹ ಕೇಂದ್ರ ಜಲಶಕ್ತಿ ಸಚಿವರು ಈಗ ದೆಹಲಿಗೆ ಹೋಗ್ತಾ ಇದ್ದಾಗೆ ಅಲ್ಲಿ ತಮ್ಮ ರೂಟ್ ಅನ್ನು ಬದಲಾಯಿಸ್ತಾರೆ ಅವರು ತಮಿಳುನಾಡು ಮತ್ತೆ ಪುದುಚೇರಿ ಕೇರಳಗಳ ಒಪ್ಪಿಗೆಯನ್ನು ಕೂಡ ಪಡ್ಕೊಳ್ಬೇಕು ನೀವು ಮೇಕೆದಾಟು ಯೋಜನೆಯನ್ನ ಮಾಡಬೇಕಾದ್ರೆ ಆ ರಾಜ್ಯಗಳ ಒಪ್ಪಿಗೆ ಇಲ್ಲದೆ ಯೋಜನೆಯನ್ನ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾರೆ ಅಂದ್ರೆ ಇಲ್ಲಿ ಇಚ್ಛಾಶಕ್ತಿ ಯಾಕೆ ತೋರಿಸ್ತಾ ಇಲ್ಲ ಸಿಎಂ ಅವರು ಹೇಳ್ತಾ ಇದ್ದಾರೆ ಹೌದು ಆದ್ರೆ ರಾಜ್ಯದ 25 ಸಂಸದರಿದ್ದಾರೆ ಕೇಂದ್ರ ಜಲಶಕ್ತಿ ಸಚಿವರ ಮೇಲೆ ಯಾಕೆ ಒತ್ತಡವನ್ನು ತರ್ತಾ ಇಲ್ಲ ಯೋಜನೆ ಜಾರಿಗೆ ಆಗಿದ್ದೆ ಆದರೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಹಾಗೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ನೀರಾಗತ್ತೆ ನೀರಿನ ವ್ಯವಸ್ಥೆ ಆಗತ್ತೆ
ಸೊ ಇಂತ ಸಂದರ್ಭದಲ್ಲೂ ಕೂಡ ಬಿಜೆಪಿ ಸಂಸದರು ಯಾಕೆ ಒತ್ತಾಯವನ್ನ ಮಾಡುತ್ತಾ ಇಲ್ಲ ಒತ್ತಡವನ್ನ ಹಾಕಬಹುದು ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಿ ಅದಕ್ಕೆ ಅನುಮತಿಯನ್ನ ಪಡೆಕೊಂಡ್ರೆ ಒಂದು ಕಡೆ ತಮಿಳುನಾಡಿಗೂ ಉಪಯೋಗ ಆಗುತ್ತೆ ರಾಜ್ಯದ ಬೆಂಗಳೂರಿಗೂ ಕೂಡ ಉಪಯೋಗ ಆಗುತ್ತೆ ಕುಡಿಯುವ ನೀರಿನ ಬವಣೆ ಇಲ್ಲಿ ತಪ್ಪುತ್ತೆ ಅದನ್ನ ಇವತ್ತು ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಕಾರವಾಗಿ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಶಿಲ್ಪಾ ಓಕೆ ಧನ್ಯವಾದ ಅಶೋಕ್ ಕುಮಾರ್ ಡೀಟೇಲ್ಸ್ ಗಾಗಿ